ಹೇ ಗಾಯ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಎಲ್ಲರಿಗೂ ಶುಭೋದಯ. ಏನ್ ಗುರು ಆಟ ಆಡ್ತಾವ್ರೆ ಪಿ ಕೆ ಎಲ್ ಅಲ್ಲಿ? ಏನ್ ಪಟ್ನಾ ಪೈರೇಟ್ಸ್ ಮ್ಯಾಚ್ ಅಲ್ಲಿ ಇದ್ದಾಗೆಲ್ಲ ನಮ್ಮ ಮ್ಯಾಚ್ ನಮ್ಮ ಮಧ್ಯದಲ್ಲಿ ತಗೊಂಬಂದು ತೃಪ್ತವ್ರೆ ಎಲ್ಲ. ಈ ಪಟ್ನಾ ಪೈರೇಟ್ಸ್ ಏನ್ ಮಾಡಿದ್ರು ಬೆಂಗಳೂರು ಬುಲ್ಸ್ ನ ಬಲಿ ಆಗ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಆಲ್ಮೋಸ್ಟ್ ನಿಮಗೆ 3 ದಿನ ಟೈಮ್ ಇತ್ತು ನೆಕ್ಸ್ಟ್ ಮ್ಯಾಚ್ಗೆ. ನೆಕ್ಸ್ಟ್ ಮ್ಯಾಚ್ ಇದ್ದಿದ್ದು ನಿಮಗೆ ಗುಜರಾತ್ ಫಾರ್ಚೂನ್ ಗೇಮ್ಸ್ ಮೇಲೆ ಇದ್ದಿದ್ದು ನಮ್ಮ ಮ್ಯಾಚ್. ಸೊ ಇವಾಗ ಮಧ್ಯದಲ್ಲಿ ಆಲ್ಮೋಸ್ಟ್ ಒಂದೊಂದು ದಿನ ಗ್ಯಾಪ್ ಅಲ್ಲಿ ನಿಮಗೆ 3 ಕನ್ಸಿಕ್ಯೂಟಿವ್ ಮ್ಯಾಚಸ್ ಬರ್ತಾ ಇದೆ ಬೆಂಗಳೂರು ಬುಲ್ಸ್ಗೆ. ಒಂದ್ ವೇಳೆ ಬೆಂಗಳೂರು ಬುಲ್ಸ್ ಏನಾದ್ರು ಸೋತರು ಅಂತ ಇಟ್ಕೊಳ್ಳಿ, ಅದಕ್ಕೆ ಪಟ್ನಾ ಪೈರೇಟ್ಸ್ನೇ ಕಾರಣ. ಏನಕ್ಕೆ ಅಂದರೆ ಪಟ್ನಾ ಪೈರೇಟ್ಸ್ ಅವರು ಆಡ್ತಾನೆ ಇಲ್ಲ, ಆಲ್ಮೋಸ್ಟ್ 2 ಮ್ಯಾಚ್ ಆಡಿಲ್ಲ ಅವರು. ಸೊ ರೀಸನ್ಸ್ನ ಬಿಟ್ಕೊಂಡು ಕೊಟ್ಟಿಲ್ಲ, ಯಾರನ್ನೂ ಕೋವಿಡ್ ಬಂದಿದೆ ಅಂತ ಕಾಣಿಸಿದೆ ಪಟ್ನಾ ಪೈರೇಟ್ಸಲ್ಲಿ ಟೀಮಲ್ಲಿ. ಸೊ ಅದಕ್ಕೋಸ್ಕರ ಇವರು 2 ಮ್ಯಾಚ್ನ ಆಡಿಲ್ಲ. ಸೊ ಇವ್ರದ್ದು ಪೋಸ್ಟ್ ಪಾನ್ ಆಗ್ತಿದೆ. ನಮ್ಮ ಬೆಂಗಳೂರು ಬುಲ್ಸ್ನ ಬಲಿ ಮಾಡ್ತಾವ್ರೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಕನ್ಸಿಕ್ಯೂಟಿವ್ ಮ್ಯಾಚಸ್ನ ಇಟ್ಟು. ಮಾಮಿ, ಇವತ್ತು ಫಸ್ಟ್ ಮ್ಯಾಚ್ ಇದ್ದು ಪುಣೆ ರಿಪಲ್ಟನ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್ ಇದ್ದು. ಪಟ್ನಾ ಪೈರೇಟ್ಸ್ ಇವತ್ತು ಆಡ್ತಿಲ್ವಂತೆ, ಅದಕ್ಕೆ ಬೆಂಗಳೂರು ಬುಲ್ಸ್ನ ಹಾಕೊಂಡು ತುರುಕ್ತಾವ್ರಂತೆ. ಸೊ ಇವಾಗ ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೆ ರಿಪಲ್ಟನ್ಸ್ ಆಗಿದೆ ಮ್ಯಾಚು. ಫಸ್ಟ್ ಮ್ಯಾಚ್ನೇ 7.5 ಮ್ಯಾಚು, ಬೆಂಗಳೂರು ಬುಲ್ಸ್ ಜಾಸ್ತಿ ಮ್ಯಾಚ್ ಆಡಿಲ್ಲ. 7.5ಗೆ ಒಂದೇ ಮ್ಯಾಚ್ ಸ್ಟಾರ್ಟಿಂಗಲ್ಲಿ ಒಂದೇ ಮ್ಯಾಚ್ ಆಡಿದ್ದು ಅಂತ ಕಾಣಿಸುತ್ತೆ. ಅದಾದಮೇಲೆ ಇದೇ ಆಡ್ತಾ ಇರೋದು 7.5. ಬಟ್ ಈ ಮ್ಯಾಚ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚ್ ಅಂತೂ ಲತ್ತೆ ಹೊಡೆದ್ಬಿಡ್ತು. ಪಟ್ನಾ ಪೈರೇಟ್ಸ್ ಅವ್ರ ಮೇಲೆ ಆಡಬೇಕಾಗಿತ್ತು, ಆಬ್ವಿಯಸ್ಲಿ ಬೆಂಗಾಲ್ ವಾರಿಯರ್ಸ್ ಮೇಲೆ ಆಡಿದ್ದೀವಿ, ಸೋತಿದ್ದೀವಿ. ಬಟ್ ಈ ಮ್ಯಾಚ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೋತ್ರ ಅಂತೂ ನಾವು ಬ್ಲೇಮ್ ಮಾಡೋದನ್ನೇ ಪಟ್ನಾ ಪೈರೇಟ್ಸ್ಗೆ. ಇವ್ರ ಮ್ಯಾಚ್ನೆಲ್ಲ ನಾವು ಆಡ್ಕೊಂಡು ಏನು ಕುರು ಸೋಲ್ಬೇಕು ಅಂತ. ಹೌದು, ಅವರು ಕಬಡ್ಡಿ ಆಡಿಸ್ತಾ ಇದ್ದಾರೆ ಅಂತಂದರೆ ಯಾವುದೇ ಸಿಚುವೇಷನಲ್ಲಿ ಬೇಕಾದ್ರೂ ಆಡೋಕೆ ರೆಡಿ ಇರಬೇಕು. ಅಂದರೆ ಅಡಾಪ್ಟೇಷನ್ ಇರಬೇಕು ಪ್ಲೇಯರ್ಸ್ಗಳಿಗೆ, ಬೆಂಗಳೂರು ಬುಲ್ಸ್ ಆಗಿರ್ಬೋದು, ಬೇರೆ ಯಾವುದೇ ಟೀಮ್ ಆಗಿರ್ಬೋದು. ಸೊ ನಮ್ಮ ಬೆಂಗಳೂರು ಬುಲ್ಸ್ ಅಡಾಪ್ಟ್ ಮಾಡ್ಕೊಂಬಂದು ಇವತ್ತು ಆಡ್ತಾ ಇದ್ದಾರೆ ಫಸ್ಟ್ ಮ್ಯಾಚ್ನೇ, ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೆ ರಿಪಲ್ಟನ್. ಸೊ ಫಸ್ಟ್ ಇನಿಂಗ್ಸಲ್ಲಿ ಏನಾಗಿತ್ತು ಅಂದರೆ ಫಸ್ಟ್ ಫೇಸಲ್ಲಿ, ಇನ್ಫ್ಯಾಕ್ಟು ಫಸ್ಟ್ ಫೇಸಲ್ಲಿ ಬೆಂಗಳೂರು ಬುಲ್ಸ್ ಗೆದ್ದಿದ್ರು ಪುಣೆ ರಿಪಲ್ಟನ್ಸ್ ಮೇಲೆ 29-40, ಆಲ್ಮೋಸ್ಟ್ 11 ಪಾಯಿಂಟ್ಸ್ ಡಿಫ್ರೆನ್ಸಿಂದ ಗೆದ್ದಿದ್ರು. ಸೊ ಡಾಮಿನೇಟಿಂಗ್ ವಿಕ್ಟ್ರಿ ಅಂತಲೇ ಹೇಳ್ಬೋದು ಗುರು. ಇವತ್ತು ಒಂದು ಒಳ್ಳೆ ಚಾನ್ಸ್ ಮ್ಯಾಮ್ ನಮಗೆ ಬೆಂಗಳೂರು ಬುಲ್ಸ್ಗೆ. ಇವತ್ತೇನಾದ್ರು ಗೆದ್ರು ಅಂತಂದರೆ 5 ಪಾಯಿಂಟ್ ಜೊತೆಗೆ ಟೇಬಲ್ ಟಾಪ್ನ ಮಾಡ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಟೇಬಲ್ ಟಾಪ್ ಮಾಡ್ತೀವಿ, ಬಟ್ ಜಾಸ್ತಿ ಮ್ಯಾಚಸ್ಸು ನಾವೇ ಆಡಿರ್ತೀವಿ. ಸೊ ಅದೊಂದು ಡ್ರಾಬ್ಯಾಕ್ ಆಗುತ್ತೆ. ಸೊ 4 ಮ್ಯಾಚನ್ನು ಸೋತಿದ್ದೀವಿ ನಾವು ಇದುವರೆಗೂ. ಸೊ ನಾವು ಜಾಸ್ತಿ ಮ್ಯಾಚಸ್ ಇವಾಗ ಆಡ್ದಂಗೆ ಲಾಸ್ಟಿಗೆ ನಮಗೆ ಮ್ಯಾಚಸ್ ಇಲ್ಲಂಗೆ ಆಗೋಗ್ಬಿಡುತ್ತೆ. ಪಟ್ನಾ ಪೈರೇಟ್ಸ್ ಜಾಸ್ತಿ ಮ್ಯಾಚಸ್ನ ಆಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ. ಸೊ ಅದೊಂದು ಬೇಜಾರಾಗೋಂಥ ವಿಷಯ ಅಲ್ಲ ಗುರು. ಈ ಪಟ್ನಾ ಪೈರೇಟ್ಸ್ ಅವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಏನಕ್ಕೆ ಇದನ್ನು ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಕೋವಿಡ್ ಬಂದಿದ್ಯಾ ಅಥವಾ ಏನಾದ್ರು ಇಂಜುರಿ ಆಗಿದೆ ಜಾಸ್ತಿ ಜನಕ್ಕೆ ಅಂತ ನಿಜಾಲು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಇವರು ಸ್ಟೇಟ್ಮೆಂಟ್ಗಳು ಮಾತ್ರ ಕೊಡ್ತಾ ಇದ್ದಾರೆ, ಪೋಸ್ಟ್ ಪಾನ್ ಮಾಡ್ತಿದ್ದೀವಿ, ಅದು ಮಾಡ್ತಿದ್ವಿ, ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂತ ಮಾತ್ರ ಹೇಳ್ತಾರೆ. ಸೊ ಕೋವಿಡ್ ಏನಾದ್ರು ಬಂದಿದೆಯಾ ಅಂತ ಎಲ್ಲೂ ಇನ್ಫಾರ್ಮೇಷನೇ ಕೊಟ್ಟಿಲ್ಲ ಇವರು. ಇವತ್ತು ಪುಣೆ ರಿಪಲ್ಟನ್ಸ್ ಮೇಲೆ ಮ್ಯಾಚ್ ಇರೋದ್ರಿಂದ ಒಂಥರ ಪಂಪ್ಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಕಾನ್ಫಿಡೆನ್ಸಿಂದ ಬರ್ತಾರೆ ಪುಣೆ ರಿಪಲ್ಟನ್ಸು. ಸೊ ನಿಮಗೆ ರೋಹಿತ್ ಅವರು, ರೋಹಿತ್ ಡಬಲ್ ರೋಹಿತ್ತು, ಸೊ ಅದರಲ್ಲಿ ಹೆವಿ ಪರ್ಫಾರ್ಮೆನ್ಸು. ಸೊ ಈ ಕಡೆ ಪವನ್ ಶಿರ್ ಅವತ್ತು, ಸೊ ಇವ್ರ ಫೈಟ್ ಅಂತೂ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಯಾರು ಚೆನ್ನಾಗಿ ರೇಡ್ ಮಾಡ್ತಾರೋ, ಟ್ಯಾಕಲ್ಗಳು ಯಾರು ಚೆನ್ನಾಗಿ ಮಾಡ್ತಾರೋ, ಡಿಫೆನ್ಸ್ ಮೇಯ್ನು ಎರಡು ಟೀಮ್ಗಳನ್ನು. ಸೊ ಯಾರು ಡಿಫೆನ್ಸ್, ಡಿಫೆನ್ಸ್ ಅಂತೂ ಅಲ್ಟಿ ಆಗಿತ್ತು ಬೆಂಗಳೂರು ಬುಲ್ಸ್ತು. ಲಾಸ್ಟ್ ಮ್ಯಾಚ್ ಸೋತಿರ್ಬೋದು, ಬಟ್ ಕಾರಣಾಂತರಗಳಿಂದ ಸೋತಿದ್ದು. ಡಿಫೆನ್ಸ್ ಅಂತೂ ಅಲ್ಟಿ ಆಗಿತ್ತು ಗುರು, ನೆಕ್ಸ್ಟ್ ಲೆವೆಲ್ ಇತ್ತು ಡಿಫೆನ್ಸು. ಸೊ ಅದೇ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ ಇವತ್ತು ಪಕ್ಕ ಗೆಲ್ಲೋ ಅಂತ ಸಾಧ್ಯತೆ ಇರುತ್ತೆ. ಲಾಸ್ಟ್ ಮ್ಯಾಚಿಗೆ ಗೆದ್ದಿರಬೇಕಾಗಿತ್ತು, ಬಟ್ ಏನೇನೋ ಆಗ್ಬಿಟ್ಟು ಸೋತ್ಬಿಟ್ರಷ್ಟೇ, ಏನೋ ಮಾಡೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಇವತ್ತು ಬೆಂಗಳೂರು ಬುಲ್ಸ್ ಆಡ್ತಿದ್ದಾರೆ ಕನ್ಸಿಕ್ಯೂಟಿವಾಗಿ, 3 ಮ್ಯಾಚಸ್ ಇದೆ, ಒಂದೊಂದು ದಿನ ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ನೋಡೋಣ ಏನಾಗುತ್ತೆ ಮ್ಯಾಚ್ ಅಂತ. ನಿಮ್ಮ ಒಪಿನಿಯನ್ ಏನು, ಯಾರು ಗೆಲ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮ್ಯಾಮ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಚಿಯರ್ಸ್, ಬಾಯ್.